ಮೋದಿ ಜೊತೆಯೂ ವೇದಿಕೆಯನ್ನ ಹಂಚಿಕೊಂಡಿದ್ದು ತನ್ವೀರ್ ಪೀರಾ. ಆಗ ಬಸನಗೌಡ ಪಾಟೀಲ್ ಯತ್ನಾಳ್ ಯಾಕೆ ಧ್ವನಿ ಎತ್ತಲಿಲ್ಲ? ಯತ್ನಾಳ್ಗೆ ಹುಬ್ಬಳ್ಳಿಯಲ್ಲಿ ಸೈಯದ್ ತಾಜುದ್ದೀನ್ ಖಾದ್ರಿ ಪ್ರಶ್ನೆಯನ್ನ ಮಾಡಿದ್ದಾರೆ. 2016 ದೆಹಲಿಯಲ್ಲಿ ಸೂಫಿ ಜಗತ್ತಿನ ಸಮಾವೇಶ ನಡೆದಿತ್ತು. ಕಾರ್ಯಕ್ರಮ ಆಯೋಜನೆಯಲ್ಲಿ ಸೂಫಿ ತನ್ವೀರ್ ಪೀರಾ ಕೂಡ ಒಬ್ರು. ತನ್ವೀರ್ ಪೀರಾ ಕೇವಲ ಒಬ್ಬ ಮೌಲ್ವಿಯಲ್ಲ, ಅವರೊಬ್ರು ಸೂಫಿ. ಇಂಥವರ ಮೇಲೆ ಗಂಭೀರ ಆರೋಪ ಮಾಡುವುದು ಸರಿಯಲ್ಲ. ತನ್ವೀರ್ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ಪೊಲೀಸರಿಗೆ ಯಾಕೆ ಕೊಡ್ಲಿಲ್ಲ? ನಿಮ್ಮ ವೈಯಕ್ತಿಕ ಹಿತಕ್ಕಾಗಿ ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ ಅಂತ ಹೇಳಿ ಖಾದ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ತನ್ವೀರ್ ಪೀರಾ ಅವರು ಮುಖ್ಯಮಂತ್ರಿಗಳ ಜೊತೆ ಮೊನ್ನೆ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಹಂಚಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪವನ್ನ ಮಾಡಿದ್ದು, ಅದಕ್ಕೆ ತಾಜುದ್ದೀನ್ ಖಾದ್ರಿ ತಿರುಗೇಟನ್ನ ನೀಡಿದ್ದಾರೆ. ತನ್ವೀರ್ ಹಾಶ್ಮಿ ಮೇಲೆ ಅವ್ರು ಆಪಾದನೆ ಮಾಡಾಕಿದ್ರೆ, ಅವರು ತನ್ವೀರ್ ಪೀರಾ ಹುಟ್ಟಿದ್ದು ಬಿಜಾಪುರ್ನಾಗ, ಅವ್ರ ಮನೇನಿದೆ, ಫ್ಯಾಮಿಲಿ ಇದೆ, ಅಣ್ಣ ತಮ್ಮವರಿದೆ, ತಂದೆ ತಾಯಿಯವರು ಇದ್ದಾರೆ. ಅಲ್ಲಿ ಅವರು ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಡೆಸಾಕತ್ತಾರೆ. ಹಾಂ, ಅಲ್ಲೇ ಸಾಮಾಜಿಕ ಕೆಲಸ ಮಾಡ್ತಾರೆ, ಪಬ್ಲಿಕ್ ಸೇವೆ ಮಾಡ್ತಾರೆ ಅಂತ. ಅವ್ರು ಬರೀ ಮೌಲ್ವಿ ಇಲ್ಲ, ಅವರು ಸೂಫೀಸ್ ಇದ್ದಾರೆ. ಆ ಸೂಫಿ ಫ್ಯಾಮಿಲಿಯಾಗ ಹಾಶಿಮ್ ಪೀರ್ ದಸಗೀರ್ ಅವ್ರ ಮೊಮ್ಮಕ್ಕಳು ಅವರು. ಇಲ್ಲಿ 30 ನವೆಂಬರ್ಗೆ ಇಲ್ಲಿ ಕಾಗನಲ್ಲ ಪೀಠದ ಒಂದು ಕಾರ್ಯಕ್ರಮ ಇತ್ತು, ಕನಕದಾಸ್ ಜಯಂತಿ. ಆ ಜಯಂತಿನಾಗ ಅಲ್ಲೇ ಭಾಗವಹಿಸಿದರು, ಅವರು ಮುಖ್ಯ ಅತಿಥಿಯಾಗಿ ಅಲ್ಲೇ ಪಾಲ್ಗೊಂಡಿದ್ದರು. ಮತ್ತು ಅನೇಕ ಸೂಫಿ ವರ್ಲ್ಡ್ ಕಾನ್ಫರೆನ್ಸ್ 17 ಮಾರ್ಚ್ 2016 ಅವ್ರು ಸೂಫಿ ವರ್ಲ್ಡ್ ಕಾನ್ಫರೆನ್ಸ್ ಏನು ಆರ್ಗನೈಸೇಷನ್ ಟೀಮ್ ಇತ್ತು, ಆ ಟೀಮ್ದ ಒನ್ ಆಫ್ ದಿ ಮೆಂಬರ್ ಆ ಸೂಫಿ ವರ್ಲ್ಡ್ ಕಾನ್ಫರೆನ್ಸ್ನಾಗ ಜನಾಬ್ ತನ್ವೀರ್ ಹಾಶ್ಮಿ ಸಾಹೇಬರು ಆ ಕಾನ್ಫರೆನ್ಸ್ನಾಗ ನಮ್ಮ ದೇಶದ ಪ್ರಧಾನಮಂತ್ರಿ ಆಗದ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಆ ಕಾನ್ಫರೆನ್ಸ್ನಾಗ ಭಾಗವಹಿಸಿ ಮಾತಾಡಿದರು. ಅಂಥ ಕಾನ್ಫರೆನ್ಸಸ್ನಾಗ ಅವರು ದೊಡ್ಡ ದೊಡ್ಡದ ಇಡೀ ನಮ್ಮ ದೇಶದ ಕಾನ್ಫರೆನ್ಸಸ್ನಾಗ ಫಂಕ್ಷನ್ಸ್ನಾಗ ಸರ್ವರ್ದವರು ಸಮ್ಮೇಳನಾಗ ಪೀಸ್ ಮೀಟಿಂಗ್ನಾಗ ಶಾಂತಿ ಸಲುವಾಗಿ ತನ್ವೀರ್ ಹಾಶ್ಮಿ ಅವರು ಕೆಲಸ ಮಾಡ್ತಾರೆ. ತಾವು ಅಲ್ಲೇ ಲೋಕಲ್ ಶಾಸಕರು, ಬಿಜಾಪುರ ಶಾಸಕರು. ಅಂಥ ಏನು ನಿಮಗೆ ಇನ್ಫಾರ್ಮೇಷನ್ ಇದ್ದರೆ ನೀವು ಪೊಲೀಸ್ಗೆ ಮೊದಲು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ನಿಮ್ಮದು ಡ್ಯೂಟಿ, ನಿಮ್ಮ ಡ್ಯೂಟಿ ಬಿಟ್ಟು ನಾವು ಇಲ್ಲೇ ಮುಸ್ಲಿಂ ಸಮಾವೇಶನ ಮಾಡುವ ಟೈಮ್ನಾಗ ಆದಮೇಲೆ ನೀವು ಆಪಾದನೆ ಮಾಡಾಕತ್ತೀರಿ. ಇದಕ್ಕೆ ಮುಂಚೆ ಎಸ್ ಅವರು ಸಮಾವೇಶನಾಗ ಭಾಗವಹಿಸಿದ್ದಾರೆ. ಸರ್ವಧರ್ಮೇನ ಇರಲಿ, ಪದಯಾತ್ರಾ ಇರಲಿ, ಏನು ಒಳ್ಳೆ ಕೆಲಸ ಇರಲಿ, ಆಮೇಲೆ ಕೊರೋನಾ ಆಗಿರಲಿ, ಅಲ್ಲಿ ಭಾಳ ಸೇವೆ ಮಾಡ್ಯಾರ ಬಿಜಾಪುರ್ನಾಗ. ನಾವು ಮತ್ತು ನಮ್ಮ ಏರಿಯಾನಾಗ ನಾವು ಸೇವೆ ಮಾಡೀವಿ, ಮಠದ ಸ್ವಾಮಿ ಅವರು ಮಾಡ್ಯಾರ. ಎಲ್ಲರೂ ಏನು ಧರ್ಮ ಜಾತಿ ಭೇದ ಭಾವ ನೋಡಿಲ್ಲ, ಕೊರೋನಾ ಪೀರಿಯಡ್ನಾಗ ಸೇವೆ ಮಾಡೋರು. ಅಂಥವ್ರಿಗೆ ನೀವು ಇದು ಆಪಾದನೆ ಮಾಡಾಕತ್ತೀರಿ ಅಂತ ನಿಮ್ಮ ಕಡೆ ಏನು ಪ್ರೂಫ್ ಇದ್ರಂದ್ರೆ ನಾವು ಶ್ರೀಮಾನ್ ಯತ್ನಾಳ್ ಸಾಹೇಬ್ರಿಗೆ ಹೇಳೋದು ಅಷ್ಟೇ. ನೀವು ಅದು ಲೋಕಲ್ ಶಾಸಕರು, ನಿಮ್ಮದು ಫಸ್ಟ್ ಡ್ಯೂಟಿ ಇದೆ ಅಂತ ಏನು ನಿಮಗೆ ಡಾಕ್ಯುಮೆಂಟ್ ಇದ್ದರೆ ನೀವು ಮೊದಲು ಕಂಪ್ಲೇಂಟ್ ಮಾಡಿ. ನಮ್ಮ ಮೇಲೆ ಆಗಬಾರ್ದು, ಯಾಕಂದರೆ ಮೊನ್ನೆ ಒಂದು 6 ದಿವಸ ಹಿಂದೆ ಕನಕ ಪೀಠನಾಗ ಫಂಕ್ಷನ್ ಆಗಿದೆ, ಅದರಾಗ ಅವರು ಭಾಗವಹಿಸಿದ್ದಾರೆ. ಇಷ್ಟು ಹೇಳೋದು ನಾನು. ಈ ಸುಳ್ಳು ಆಪಾದನೆ ಹಚ್ಚಿ ಒಂಥರ ನಮ್ಮ ಕರ್ನಾಟಕ ರಾಜ್ಯನಾಗ ಶಾಂತಿ ಇದೆ, ಶಾಂತಿ ಇದು ಭಂಗ ಮಾಡಬಾರ್ರಿ. ಚಲೋ ನಾವು ಒಳ್ಳೆ ಅಣ್ಣ ತಮ್ಮ ಆಗಿ ಎಲ್ಲರೂ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ದಲಿತ ಎಲ್ಲ ರೀತಿಯಿಂದ ನಮ್ಮ ಇಡೀ ರಾಜ್ಯನಾಗ ನಾವು ಇರೋಣ. ದೇಶ ಬಗ್ಗೆ ವಿಚಾರ ಮೊನ್ನೆಯಷ್ಟೇ ಅಲ್ಪಸಂಖ್ಯಾತರ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆ ತನ್ವೀರ್ ಪೀರಾ ಅವರು ವೇದಿಕೆಯನ್ನ ಹಂಚಿಕೊಂಡಿದ್ರು. ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಐಸಿಸ್ ಉಗ್ರರ ಜೊತೆಗೆ ನಂಟಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ರು. ತನ್ವೀರ್ ಪೀರಾ ಅವರು ಐಸಿಸ್ ಉಗ್ರರ ಜೊತೆಗೆ ನಂಟನ್ನ ಹೊಂದಿದ್ದಾರೆ, ಪ್ರಚೋದನಾಕಾರಿ ಭಾಷಣಗಳನ್ನ ಮಾಡ್ತಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ರು. ಇವತ್ತು ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೇಳಿದಂತಹ ಸಂದರ್ಭದಲ್ಲೂ ತಮ್ಮ ಹೇಳಿಕೆಯನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಸಮರ್ಥನೆ ಮಾಡಿಕೊಂಡಿದ್ರು. ಆದರೆ ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸೈಯದ್ ತಾಜುದ್ದೀನ್ ಖಾದ್ರಿ. 2016 ದೆಹಲಿಯಲ್ಲಿ ಸೂಫಿ ಸಮಾವೇಶ ನಡೆದಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಅದೇ ಕಾರ್ಯಕ್ರಮದಲ್ಲಿ ತನ್ವೀರ್ ಪೀರಾ ಅವರು ಕೂಡ ಭಾಗಿಯಾಗಿದ್ರು. ಇವರಿಗೆ ಐಸಿಸ್ ಜೊತೆ ನಂಟಿದೆ ಅನ್ನುವಂಥ ಅನುಮಾನ ಇದ್ದಿದ್ರೆ ಪೊಲೀಸರಿಗೆ ಮಾಹಿತಿಯನ್ನ ಆಗಲೇ ನೀಡಬೇಕಾಗಿತ್ತು. ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಈ ರೀತಿ ಗಂಭೀರ ಆರೋಪವನ್ನ ಮಾಡುವುದು ಸರಿಯಲ್ಲ ಅಂತ ಹೇಳಿ ಸೈಯದ್ ತಾಜುದ್ದೀನ್ ಖಾದ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.